ಆತ್ ಮೇರೆ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐಎಲ್ಪಿ ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಿದ್ದೀವಿ. ಈ ಸೆಷನ್ನಲ್ಲಿ ನಾವು ನಿಮಗೆ VLC ಮೀಡಿಯಾ ಪ್ಲೇಯರ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಹೊಸ ಸಾಫ್ಟ್ವೇರ್ನ ಕಲಿತಾ ಹೋಗೋಣ. ಮೊದಲಿಗೆ ಈ VLC ಮೀಡಿಯಾ ಪ್ಲೇಯರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಇನ್ಸ್ಟಾಲ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲಿ ಉಬುಂಟು ಆ್ಯಪ್ ಸ್ಟೋರ್ ಇದೆ ಅಲ್ವಾ, ಇಲ್ಲಿಗೆ ಹೋಗಿ ಆಡಿಯೋ ಆ್ಯಂಡ್ ವಿಡಿಯೋ ಇದೆ ಅಲ್ವಾ, ಇಲ್ಲಿ ಬಂದು ನೋಡಿದರೆ ಇಲ್ಲಿ ನೋಡ್ಬೋದು ನೀವು VLC ಮೀಡಿಯಾ ಪ್ಲೇಯರ್ ಅಂತ. ಇದನ್ನು ಕ್ಲಿಕ್ ಮಾಡ್ತೀನಿ. ಇದು ಕೆಳಗಡೆ ಬಂದರೆ ಇದು ಈ VLC ಮೀಡಿಯಾ ಪ್ಲೇಯರು. ಈ VLC ಮೀಡಿಯಾ ಪ್ಲೇಯರ್ ಅನ್ನೋದು ಒಂದು ವಿಡಿಯೋ ಪ್ಲೇಯರ್ ಆಗಿರುತ್ತೆ. ಇದರಲ್ಲಿ ವಿಡಿಯೋ ಕೂಡ ಪ್ಲೇ ಮಾಡ್ಬೋದು, ಆಡಿಯೋ ಕೂಡ ಪ್ಲೇ ಮಾಡ್ಬೋದು. ಇಲ್ಲಿ VLC ಮೀಡಿಯಾ ಅಂತ ಅಂದಾಗ ಸೊ ಮೀಡಿಯಾನಲ್ಲಿ ನಿಮಗೆ ಆಡಿಯೋನೂ ಬರುತ್ತೆ, ವಿಡಿಯೋನೂ ಬರುತ್ತೆ, ಜೊತೆಗೆ ಇಮೇಜ್ ಕೂಡ ನೀವು ಡಿಸ್ಪ್ಲೇ ಮಾಡಬೇಕಂದ್ರೆ ಅದು ಕೂಡ ಮಾಡ್ಬೋದು. ಈ VLC ಮೀಡಿಯಾ ಪ್ಲೇಯರು ನಿಮಗೆ ಕ್ರಾಸ್ ಪ್ಲಾಟ್ಫಾರ್ಮಿಗೆ ಸಪೋರ್ಟ್ ಮಾಡುತ್ತೆ. ಅವ್ರ ವೆಬ್ಸೈಟ್ ತೋರಿಸ್ತೀನಿ ನಿಮಗೆ, ಇದು ಅವ್ರ ವೆಬ್ಸೈಟು. ಇದು ಕ್ರಾಸ್ ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡೋದ್ರಿಂದ ಇದು ಅತಿ ಹೆಚ್ಚಾಗಿ ಬಳಸ್ತಾರೆ. ಸೊ ಇದು ವಿಂಡೋಸ್ಗೂ ಸಪೋರ್ಟ್ ಮಾಡುತ್ತೆ, ಮ್ಯಾಕ್ ಆ್ಯಪಲ್ ಮ್ಯಾಕಿಗೂ ಸಪೋರ್ಟ್ ಮಾಡುತ್ತೆ, ಈ ಉಬಂಟುಗೂ ಸಪೋರ್ಟ್ ಮಾಡುತ್ತೆ ಲಿನಕ್ಸ್ಗೆ, ಹಾಗೂ ಮೊಬೈಲ್ ಆಪರೇಟಿಂಗ್ ಸಿಸ್ಟಮಿಗೂ ಆ್ಯಂಡ್ರಾಯ್ಡ್ಗೂ ಸಪೋರ್ಟ್ ಮಾಡುತ್ತೆ, ಜೊತೆಗೆ iOS ಆ್ಯಪಲ್ ಐಫೋನಿಗೆ ಕೂಡ ಸಪೋರ್ಟ್ ಮಾಡುತ್ತೆ ಇದು. ಸೊ ಅದರ ಜೊತೆಗೆ ಹಾಗಾಗಿ ಈ VLC ಮೀಡಿಯಾ ಪ್ಲೇಯರ್ ಅತಿ ಹೆಚ್ಚಾಗಿ ಬಳಸ್ತಾರೆ. ಈ VLC ಮೀಡಿಯಾ ಪ್ಲೇಯರ್ ಅಥವಾ ಈ ವಿಡಿಯೋ ಪ್ಲೇಯರ್, ಈ ಥರ ನಿಮಗೆ ವಿಡಿಯೋ ಪ್ಲೇಯರ್ಸ್ ನಿಮಗೆ ಇಲ್ಲಿ ಆ್ಯಪ್ ಸ್ಟೋರಲ್ಲಿ ಹೋಗಿ ನೋಡಿದರೆ ನಿಮಗೆ ಹಲವಾರು ಸಿಗುತ್ತೆ, ನಿಮಗೆ ಇಲ್ಲಿ ಹಲವಾರು ಸಿಗುತ್ತೆ. ಬಟ್ ಈ VLC ಮೀಡಿಯಾ ಪ್ಲೇಯರು ಅತಿ ಹೆಚ್ಚಾಗಿ ಬಳಸ್ತಾರೆ. ಏನಕ್ಕಂದರೆ ಇದು ತುಂಬ ವರ್ಷನ್ಸ್, ಇದು ತುಂಬ ಫಾರ್ಮೆಟ್ಸ್ನ ಸಪೋರ್ಟ್ ಮಾಡೋದ್ರಿಂದ, ವಿಡಿಯೋ ಫಾರ್ಮೆಟ್ ಸಪೋರ್ಟ್ ಮಾಡೋದ್ರಿಂದ ಸೊ ಪ್ರತಿಯೊಂದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿದರೆ ಇಲ್ಲಿ ನೋಡ್ಬೋದು. ಸೊ ಇದೊಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದು. ಈ ಇಷ್ಟೆಲ್ಲ ಫಾರ್ಮೆಟ್ಸ್, ಪ್ರತಿಯೊಂದು ನಾನಾಗಲೇ ಹೇಳ್ದಲ್ಲ ಮೀಡಿಯಾ ಅಂತ ಬಂದಾಗ ಇಷ್ಟೆಲ್ಲ ಫಾರ್ಮೆಟ್ಸ್ ಇರುತ್ತೆ. ಈ ಪ್ರತಿಯೊಂದು ಫಾರ್ಮೆಟ್ಸ್, ಕೆಲವು ಸಾಫ್ಟ್ವೇರ್ಸು ಇದರಲ್ಲಿ ಯಾವುದಾದ್ರೂ ಒಂದು ಫಾರ್ಮೆಟ್ನ ಸಪೋರ್ಟ್ ಮಾಡಲ್ಲ ಅದು. ಸೊ ಒಂದು ವಿಡಿಯೋ ನಾವೇನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರ್ತೀವಿ ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿರ್ತೀವಲ್ವ, ಒಂದೊಂದು ಸಲ ಏನಾಗುತ್ತೆ ಆ ಫೈಲ್ ಕರಪ್ಟ್ ಆಗಿರುತ್ತೆ ಅಥವಾ ಫೈಲ್ ಫಾರ್ಮೆಟ್ ಅಷ್ಟು ಸರಿಯಾಗಿರಲ್ಲ. ಸೊ ಆ ಟೈಮಲ್ಲಿ ಕೆಲವು ಸಾಫ್ಟ್ವೇರ್ ಸಪೋರ್ಟ್ ಮಾಡಲ್ಲ. ಬಟ್ ಈ VLC ಮೀಡಿಯಾ ಪ್ಲೇಯರ್ ಪ್ರತಿಯೊಂದು ಸಾಫ್ಟ್ವೇರ್ ಸಪೋರ್ಟ್ ಮಾಡೋದ್ರಿಂದ ಸೊ ಅತಿ ಹೆಚ್ಚಾಗಿ ಈ ಕ್ರಾಸ್ ಪ್ಲಾಟ್ಫಾರ್ಮ್ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ವಿಡಿಯೋ ಪ್ಲೇಯರ್ ಅಂತ ಬಂದಾಗ ನಮ್ಮ ತೆರೆಗೆ ಮೊದಲಿಗೆ ಬರೋದು VLC ಮೀಡಿಯಾ ಪ್ಲೇಯರ್ ಅಂತೇಳಿ. ಸೊ ಇದ್ರ ಬಗ್ಗೆ ಇನ್ನೇನೇನಿದೆ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ತಾ ಹೋಗೋಣ. ಮೊದಲು ಈ VLC ಪ್ಲೇಯರ್ ಮೀಡಿಯಾ ಪ್ಲೇಯರ್ನ ಲಾಂಚ್ ಮಾಡೋಣ. ಲಾಂಚ್ ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡ್ತೀನಿ ಫಸ್ಟು. ಇಲ್ಲಿ ಡೈರೆಕ್ಟಾಗಿ VLC ಅಂತ ನಾನು ಕೊಡ್ತೀನಿ. ಆಮೇಲೆ VL ಬಂತು ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಈ ಥರ ಕಾಣಿಸುತ್ತೆ. ಇದು ವಿಡಿಯೋ ಪ್ಲೇಯರ್, ಇಲ್ಲಿ ಏನಿದೆಯಲ್ಲ ಇಲ್ಲಿ ವಿಡಿಯೋನ ಪ್ಲೇ ಮಾಡ್ಬೋದು, ಇದ್ರ ಜೊತೆಗೆ ಆಡಿಯೋ ಕೂಡ ಪ್ಲೇ ಮಾಡ್ಬೋದು. ಸೊ ಫಸ್ಟಿಗೆ ಇಲ್ಲಿ ಮೇಲಿಂದ ಏನೇನಿದೆ ಅಂತ ನೋಡ್ತಾ ಬರ್ತೀನಿ. ಸೊ ಇಲ್ಲಿ ಏನಿದೆ ಅಲ್ವಾ, ಸೊ ಇದು ಮೀಡಿಯಾ ಇದೆ, ಪ್ಲೇಬ್ಯಾಕ್ ಇದೆ, ಆಡಿಯೋ ವಿಡಿಯೋ ಸಬ್ ಟೈಟಲ್ ಟೂಲ್ಸು ವ್ಯೂ ಹೆಲ್ಪ್ ಇದೆಲ್ಲ ಮೆನು ಬಾರ್ ಅಂತ ಹೇಳ್ತಾರೆ. ಸೊ ಇದ್ರ ಒಳಗಡೆ ಆಪ್ಷನ್ಸ್ ಇದೆ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಡೈರೆಕ್ಟಾಗಿ ಒಂದು ವಿಡಿಯೋನ ಇಲ್ಲಿಗೆ ಹೇಳ್ಕೊಂಡು ವಿಡಿಯೋ ಪ್ಲೇ ಮಾಡ್ತಾ ನಿಮಗೆ ಆಪ್ಷನ್ಸ್ನ ನಿಮಗೆ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಫಸ್ಟ್ ಪಾಸ್ ಮಾಡ್ತೀನಿ ನಾನು. ಸೊ ಈ ಒಂದೊಂದು ಆಪ್ಷನ್ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಫೈಲ್ನ ಲೋಡ್ ಮಾಡಬೇಕಂದ್ರೆ, ಸೊ ಈಗ ನಾನೇನು ಫೈಲ್ ಹೇಳ್ಕೊಂಡು ಬಂದಲ್ಲ ಅದೇ ರೀತಿ ನಾನು ಇಲ್ಲಿ ಮಾಡ್ಬೋದು ಡೆಸ್ಕ್ಟಾಪ್ ಅಂತ ಹೇಳಿ. ಮತ್ತು ಇಲ್ಲಿ ನಾನು ಬೇಕಂದರೆ ಇಲ್ಲಿ ಯಾವ ಫೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಓಪನ್ ಆಗುತ್ತೆ ಈ ಮೀಡಿಯಾದಲ್ಲಿ. ಇದನ್ನು ಮೆನು ಬಾರ್ ಅಂತ ಕರೀತಾರೆ, ಇದರಲ್ಲಿ ಮೀಡಿಯಾ. ಸೊ ಓಪನ್ ಫೈಲ್, ಇದರಲ್ಲಿ ತುಂಬ ಅಡ್ವಾನ್ಸ್ಡ್ ಫೀಚರ್ಸು ಇದೆ. ಬಟ್ ನಾನು ಬೇಸಿಕ್ ಲೆವೆಲಲ್ಲಿ ನಾವು ಈ ಸಾಫ್ಟ್ವೇರ್ನ ಯಾವ ಉದ್ದೇಶಕ್ಕೆ ಬಳಸ್ತೀವಲ್ಲ, ಮುಖ್ಯವಾಗಿ ಈ VLC ಮೀಡಿಯಾ ಪ್ಲೇಯರ್ ಅನ್ನೋದು ವಿಡಿಯೋನ ನೋಡಲಿಕ್ಕೆ ಹೆಚ್ಚಾಗಿ ಬಳಸ್ತಾರೆ ಇದನ್ನು. ಸೊ ವಿಡಿಯೋ ಪ್ರತಿಯೊಂದು ಫಾರ್ಮೆಟ್ ಸಪೋರ್ಟ್ ಮಾಡೋದ್ರಿಂದ ಇದು ವಿಡಿಯೋ ನೋಡ್ಲಿಕ್ಕೆ ಅಂತಲೇ ಜಾಸ್ತಿ ಬಳಸೋದು. ಇದಲ್ಲದೆ ಇನ್ನು ಬೇರೆ ಬೇರೆ ಇದು ಫೀಚರ್ಸ್ ಅಥವಾ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ, ಅದೆಲ್ಲ ನಾನು ಇದರಲ್ಲಿ ಕವರ್ ಮಾಡಲ್ಲ. ಸೊ ನೀವು ಬೇಕಂದರೆ ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಸೊ ನಾವು ಬೇಸಿಕ್ ಲೆವೆಲಲ್ಲಿ ಏನೇನು ಬೇಕೋ ಅಷ್ಟು ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಓಪನ್ ಫೈಲ್ ಆಯಿತು. ನೆಕ್ಸ್ಟ್ ಮಲ್ಟಿಪಲ್ ಫೈಲ್ಸ್ ಕೂಡ ಓಪನ್ ಮಾಡಬೇಕಂದ್ರೆ ಮಾಡ್ಬೋದು. ಡೈರೆಕ್ಟ್ರಿ, ಡೈರೆಕ್ಟಾಗಿ ಒಂದು ಫೋಲ್ಡರ್ ಮೂಲಕ ನೀವೇನಾದರೂ ಓಪನ್ ಮಾಡಬೇಕಂದ್ರೂ ಅದು ಮಾಡ್ಬೋದು. ನಿಮ್ಗಿದ್ದಲ್ಲ ಇದೆಲ್ಲ ಅಡ್ವಾನ್ಸ್ ಫೀಚರ್ಸು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಪ್ಲೇಲಿಸ್ಟ್ ಅನ್ನೋದು ಇನ್ನು ಸ್ವಲ್ಪ ತಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಈ ಪ್ಲೇಲಿಸ್ಟ್ ಆ್ಯಡ್ ಮಾಡಿ, ಪ್ಲೇಲಿಸ್ಟ್ ಮೂಲಕ ಯಾವ ಥರ ಸೇವ್ ಮಾಡೋದಂತ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ಲೇಬ್ಯಾಕ್ ಅಂತ ಬಂದರೆ, ಪ್ಲೇಬ್ಯಾಕಲ್ಲಿ ಮುಖ್ಯವಾಗಿ ಈ ಸೆಕ್ಷನ್ಸು, ಈ ಪ್ರತಿಯೊಂದು ಇಲ್ಲಿ ಏನಿದೆಲ್ಲ ಪ್ಲೇ, ಸ್ಟಾಪ್, ಪ್ರೀವಿಯಸ್, ನೆಕ್ಸ್ಟ್, ರೆಕಾರ್ಡ್ ಅಂತ ಇದೆ, ಮತ್ತು ಜಂಪ್ ಫಾರ್ವರ್ಡ್, ಜಂಪ್ ಬ್ಯಾಕ್ವರ್ಡ್ ಆಪ್ಷನ್ಸ್ ಎಲ್ಲ ಇಲ್ಲಿದೆ. ಇದು ಈ ಆಪ್ಷನ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಪ್ರತಿಯೊಂದು ವಿಡಿಯೋನಲ್ಲೂ ಇಲ್ಲಿ ಪ್ಲೇ ಅಂತ ಇದೆ, ಇದು ಪ್ಲೇ ಮತ್ತು ಸ್ಟಾಪ್. ಸೊ ಇದನ್ನು ಹಿಂಗೆ ಪ್ಲಸ್ ಮಾಡಿದರೆ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಮತ್ತೆ ಇನ್ನೊಂದು ಸಲ ಪ್ರೆಸ್ ಮಾಡಿದರೆ ಪಾಸ್ ಆಗುತ್ತೆ.
ಇದು ಸ್ಟಾಪ್ ಇದಂದ್ರೆ ವಿಡಿಯೋ ಸ್ಟಾಪ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಈ ತರ ಪಾಯಿಂಟ್ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ತೋರಿಸ್ಬಿಡುತ್ತದು ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಅಂದ್ರೆ ನಮ್ಮ ಈ ಪ್ಲೇಲಿಸ್ಟ್ ಅಲ್ಲಿ ಈ ಪ್ಲೇಲಿಸ್ಟ್ ಈಗ ಸ್ವಲ್ಪ ತರ ತೋರಿಸ್ತೇನಲ್ವಾ ಅಲ್ಲಿ ಈ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೊ ಪ್ಲೇಲಿಸ್ಟ್ ಅಲ್ಲಿ ತೋರಿಸ್ತಾ ಹೋಗುತ್ತದು ಸೊ ಪ್ಲೇಲಿಸ್ಟ್ ಅಲ್ಲಿ ನೆಕ್ಸ್ಟ್ ಸಾಂಗ್ ಗೆ ಹೋಗಬೇಕಂದ್ರೆ ಇದು ಮತ್ತೆ ಪ್ರಿವಿಯಸ್ ಟ್ರ್ಯಾಕ್ ಗೆ ಬರಬೇಕಂದ್ರೆ ಇದು ಸೊ ಇದನ್ನ ಸ್ವಲ್ಪ ಜಾಸ್ತಿ ಒತ್ತಿ ಇಟ್ಕೊಂಡ್ರೆ ಸೊ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ ಮತ್ತೆ ಈ ತರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಬ್ಯಾಕ್ವರ್ಡ್ ಹೋಗುತ್ತೆ ಆ ರೀತಿಲಿ ಅದರ ಶಾರ್ಟ್ಕಟ್ಸ್ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ ನೀವು ಇದನ್ನ ಬಳಸ್ಕೋಬಹುದು ಇಲ್ಲಿ ಕೂಡ ಇರಬಹುದು ಈ ಜಂಪ್ ಫಾರ್ವರ್ಡ್ ಜಂಪ್ ಬ್ಯಾಕ್ವರ್ಡ್ ಅಂದ್ರೆ ನೋಡಿ ಜಂಪ್ ಆಯ್ತು ಮತ್ತೆ ಬ್ಯಾಕ್ವರ್ಡ್ ಅಂದ್ರೆ ಬ್ಯಾಕ್ವರ್ಡ್ ಬರುತ್ತೆ ಜಂಪ್ ಅಟ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟೈಮ್ ಅಂದ್ರೆ ನಮ್ಮ ವಿಡಿಯೋ ಲೆಂತ್ ನೋಡಿ ನಮ್ಮ ಟೈಮ್ ಕೊಡಬಹುದು ಸೊ ಈಗ ನಮ್ಮ ಯಾವ ಟೋಟಲ್ ಎಷ್ಟು ಇದೆ 10 ಮಿನಿಟ್ಸ್ 34 ಸೆಕೆಂಡ್ಸ್ ಇದೆ ಸೊ ಈ ಮಿನಿಟ್ ಟು ಸೆಕೆಂಡ್ ಟೈಮ್ ಅಂತ ನೀವು ಚೇಂಜ್ ಮಾಡ್ಕೊಂಡ್ರೆ ಆ ಸೆಕ್ಷನ್ ಗೆ ಕರೆಕ್ಟ್ ಆಗಿ ಹೋಗಿ ಅದು ಈ ಪಾಯಿಂಟರ್ ಅಲ್ಲಿ ಹೋಗಿ ಇದಿರತಲ್ಲ ಇದು ಪಾಯಿಂಟರ್ ಇದು ಆ ಜಾಗಕ್ಕೆ ಕರೆಕ್ಟ್ ಆ ಟೈಮ್ ಗೆ ಹೋಗಿ ಸ್ಪೆಸಿಫಿಕ್ ಆಗಿ ಹೋಗಿ ಕೂತ್ಕೊಳ್ಳುತ್ತದೆ ಸೊ ಪ್ಲೇಬ್ಯಾಕ್ ಆಯ್ತು ಸೊ ಪ್ಲೇಬ್ಯಾಕ್ ನೆಕ್ಸ್ಟ್ ಆಡಿಯೋ ಸೆಕ್ಷನ್ ಇದು ಆಡಿಯೋ ಕೂಡ ಸಪೋರ್ಟ್ ಮಾಡೋದ್ರಿಂದ ಇದರಲ್ಲಿ ನಾವು ಬರೀ ವಿಡಿಯೋ ಮಾತ್ರ ಅಲ್ಲ ಈಗಾಗಲೇ ನಾವು ಇಲ್ಲಿ ಇದಿದೆಲ್ವಾ ರಿದಮ್ ಬಾಕ್ಸ್ ಅನ್ನೋ ಒಂದು ಸಾಫ್ಟ್ವೇರ್ ನಿಮಗೆ ಆಗಲೇ ಕವರ್ ಮಾಡಿದ್ವಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಅದರಲ್ಲಿ ಅದೊಂದು ಮ್ಯೂಸಿಕ್ ಪ್ಲೇಯರ್ ಅದರಲ್ಲಿ ಆಡಿಯೋ ಮಾತ್ರ ಸಪೋರ್ಟ್ ಮಾಡ್ತಿತ್ತು ಬಟ್ ಇದು ವಿಡಿಯೋ ಪ್ಲೇಯರ್ ಇದರ ಜೊತೆಗೆ ಆಡಿಯೋ ಕೂಡ ಸಪೋರ್ಟ್ ಮಾಡೋದ್ರಿಂದ ಸೊ ಎರಡು ಕೂಡ ಪ್ಲೇ ಮಾಡಬಹುದು ನಾವು ಸೊ ಇಲ್ಲಿ ಆಡಿಯೋ ಟ್ರ್ಯಾಕ್ ಇದೆ ಸೊ ಇದ್ರ ಬಗ್ಗೆ ನೀವು ಆಡಿಯೋ ಡಿವೈಸ್ ಸೊ ಯಾವ ಡಿವೈಸ್ ನಾನು ಯಾವ್ದ್ರ ಮೂಲಕ ಇದು ಸೊ ವಿಡಿಯೋ ಪ್ಲೇ ಆಗ್ತಾ ಇದೆ ಅಥವಾ ಆಡಿಯೋ ಪ್ಲೇ ಆಗ್ತಾ ಇದೆ ಸೊ ಇದು ಮೈಕ್ರೋಫೋನ್ ಬೈ ಡಿಫಾಲ್ಟ್ ನಮ್ಮ ಸಿಸ್ಟಮ್ ನಲ್ಲಿ ಇಯರ್ಫೋನ್ ಕನೆಕ್ಟ್ ಮಾಡಿರೋದ್ರಿಂದ ಅಲ್ಲಿಂದಾನೇ ಪ್ಲೇ ಆಗ್ತಾ ಇದೆ ಇದು ನೆಕ್ಸ್ಟ್ ಸ್ಟೀರಿಯೋ ಮೋಡ್ ಇದು ಸೊ ಬೈ ಡಿಫಾಲ್ಟ್ ಹೀಗೆ ಇರಲಿ ಇದನ್ನೇನು ಟಚ್ ಮಾಡಕ್ ಹೋಗ್ಬೇಡಿ ನೀವು ಸೊ ವಿಜುವಲೈಸೇಷನ್ ಏನಂತ ನೀವು ಸ್ವಲ್ಪ ತಲೆ ಇವಾಗ ಆಡಿಯೋ ಪ್ಲೇ ಮಾಡಿದಾಗ ಅದನ್ನ ತೋರಿಸ್ತೀನಿ ನಿಮಗೆ ಈ ವಾಲ್ಯೂಮ್ ನ ಡಿಕ್ರೀಸ್ ಮಾಡೋದು ಇನ್ಕ್ರೀಸ್ ಮಾಡೋದು ಇದು ಕೂಡ ಶಾರ್ಟ್ಕಟ್ ಇದರ ಫೀಚರ್ಸ್ ಇಲ್ಲಿ ಇಲ್ಲಿದೆ ನೋಡಿ ಸೊ ಇದನ್ನ ಈ ತರ ಕ್ಲಿಕ್ ಮಾಡಿದ್ರೆ ಇದು ಮ್ಯೂಟ್ ಮ್ಯೂಟ್ ಆಗುತ್ತೆ ಇದು ಮ್ಯೂಟ್ ಆಯ್ತು ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ ಮತ್ತೆ ವಾಲ್ಯೂಮ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದಂದ್ರೆ ಸುಮ್ಮನೆ ಇಲ್ಲಿ ಮೌಸ್ ನ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಕ್ಲಿಕ್ ಮಾಡಿ ಅಥವಾ ನೀವು ಇಲ್ಲಿ ಇಟ್ಕೊಂಡು ನಿಮ್ಮ ಮೌಸ್ ಸ್ಕ್ರಾಲ್ ಬಟನ್ ಇರುತ್ತಲ್ಲ ಸ್ಕ್ರಾಲ್ ಬಟನ್ ಮುಂದೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಕಡಿಮೆ ಹಿಂಗ್ ಮಾಡಿದ್ರೆ ಫುಲ್ ತೀರಾ ಕಡಿಮೆ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಲ್ಯೂಮ್ ನ ಇಟ್ಕೋಬಹುದು ಏನ್ ತೊಂದರೆ ಇಲ್ಲ ಸೊ ಇದು ಆಡಿಯೋ ಸೆಕ್ಷನ್ ನೆಕ್ಸ್ಟ್ ವಿಡಿಯೋ ಅಂತ ಬಂದಾಗ ಸೊ ವಿಡಿಯೋ ಟ್ರ್ಯಾಕ್ ಸದ್ಯಕ್ಕೆ ಒಂದು ಟ್ರ್ಯಾಕ್ ಪ್ಲೇ ಆಗ್ತಾ ಇರೋದ್ರಿಂದ ಒಂದೇ ಟ್ರ್ಯಾಕ್ ಅಲ್ಲಿ ಪ್ಲೇ ಆಗುತ್ತೆ ಸೊ ಅದ್ ಬಿಟ್ರೆ ನಿಮಗೆ ಜೂಮ್ ಆಪ್ಷನ್ ಇದೆ ಇದನ್ನ ಬೇಕಂದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲ ಸೊ ಆಸ್ಪೆಕ್ಟ್ ರೇಷಿಯೋ ಇದೆಲ್ಲ ನಮ್ಮ ಒಂದು ಫ್ರೇಮ್ ಯಾವ ತರ ಕಾಣಿಸ್ಬೇಕಲ್ಲ ಅನ್ನೋ ಒಂದು ಫ್ರೇಮು ಸೊ ಇದೆಲ್ಲ ರೇಷಿಯೋಸ್ ಅಷ್ಟೇ 16:10 ಮತ್ತೆ ಸೊ 4:3 ಇದೆಲ್ಲ ಆಪ್ಷನ್ ಸೊ ಕ್ರಾಪ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಮಾಡ್ಕೋಬಹುದು ನೀವು ಇದನ್ನೆಲ್ಲ ಒಂದ್ಸಲ ಟ್ರೈ ಮಾಡಿ ಅಷ್ಟೇ ಯಾವ ತರ ಬರ್ಬೋದು ಅಂತ ಸ್ನಾಪ್ಶಾಟ್ ಕೂಡ ತಗೋಬಹುದು ಸ್ನಾಪ್ಶಾಟ್ ಅಂದ್ರೆ ಈ ವಿಡಿಯೋದ ಏನ್ ನೋಡ್ತಾ ಇರುತ್ತಲ್ಲ ಡೈರೆಕ್ಟ್ ಆಗಿ ಒಂದು ಸ್ಕ್ರೀನ್ ಶಾಟ್ ತಗೋಬೇಕಂದ್ರೆ ಇದನ್ನ ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ ಸಬ್ ಟೈಟಲ್ಸ್ ಅಂತ ಬಂದಾಗ ನೀವು ಯೂಟ್ಯೂಬ್ ಅಲ್ಲಿ ಏನಾದ್ರು ಒಂದು ವಿಡಿಯೋಸ್ ನ ನೋಡ್ತಿರ್ಬೇಕಾದ್ರೆ ನೋಡಬಹುದು ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಕೆಳಗಡೆ ಅವ್ರು ಮಾತಾಡೋದೆಲ್ಲ ಇಲ್ಲಿ ಕೆಳಗಡೆ ಸಬ್ ಟೈಟಲ್ ಆಗಿ ಇಂಗ್ಲಿಷ್ ಅಲ್ಲಿ ಬರ್ತಾ ಇರುತ್ತೆ ಇದ್ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಇದು ಬೈ ಡಿಫಾಲ್ಟ್ ಈ ಒಂದು ವಿಡಿಯೋ ನಾನು ಏನ್ ಪ್ಲೇ ಮಾಡ್ತಾ ಇದೀನಲ್ವಾ ಈ ವಿಡಿಯೋಗೆ ಸಬ್ ಟೈಟಲ್ ಇಲ್ಲ ಸೊ ಹಾಗಾಗಿ ಅದು ಬರ್ತಾ ಇಲ್ಲ ಸೊ ಇಲ್ಲಿ ಯಾವ್ದಾದ್ರು ನೀವು ಮೂವೀಸ್ ನ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೋದು ಆ ಮೂವೀಸ್ ಅಲ್ಲಿ ಸಪರೇಟ್ ಆಗಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಈ ವಿಡಿಯೋನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸಬ್ ಟೈಟಲ್ ಅನ್ನೋ ಸೆಕ್ಷನ್ ಆಗ್ಲೇ ವಿಡಿಯೋ ರೆಂಡರ್ ಮಾಡೋಕಿನ ಮುಂಚೆನೆ ಡೈರೆಕ್ಟ್ ಆಗಿ ಅವ್ರು ಹಾಕಿರ್ತಾರ ಅವರು ಆ ಟೈಮಲ್ಲಿ ಮಾತ್ರ ಇದು ಬರುತ್ತೆ ಇಲ್ಲಾಂದ್ರೆ ನಿಮಗೆ ಸಪರೇಟ್ ಆಗಿ ಸಬ್ ಟೈಟಲ್ಸ್ ಬೇಕು ಅಂದ್ರೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಹೋಗಿ .srt ಅನ್ನೋ ಒಂದು ಫೈಲ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ್ದಾದ್ರು ಅದು ಪರ್ಟಿಕ್ಯುಲರ್ ನಿಮಗೆ ಯಾವ್ದಾದ್ರು ಮೂವಿ ಪಿಕ್ಚರ್ ನೋಡ್ತಾ ಇದ್ರೆ ಅಂದ್ರೆ ಅದರದ್ದು .srt ಫೈಲ್ ನಿಮಗೆ ಸಿಗುತ್ತೆ ಬಟ್ ಇಲ್ಲಾಂದ್ರೆ ನಿಮಗೆ ರೆಗ್ಯುಲರ್ ಆಗಿ ಬೈ ಡಿಫಾಲ್ಟ್ ಬರಲ್ಲ ಇದು ನೀವು ಬೇಕಂದ್ರೆ ಆಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಸೊ ಆಡ್ ಸಬ್ ಟೈಟಲ್ ಅಂತ ಕೊಟ್ರೆ ನಿಮ್ಮ ಹತ್ರ ಆ ಫೈಲ್ ಇದ್ರೆ ಇಲ್ಲಿ ಆಡ್ ಮಾಡಿದಾಗ ಅದು ಬರುತ್ತೆ ಸಬ್ ಟೈಟಲ್ಸ್ ಇಲ್ಲಾಂದ್ರೆ ಅದೇ ತರ ಮಾಡಬಹುದು ಇದೊಂದು ಆಪ್ಷನ್ ಇದೆ ಅಂತ ನಿಮಗೆ ತೋರಿಸಿದೆ ಅಷ್ಟೇ ನೆಕ್ಸ್ಟ್ ಇದು ಟೂಲ್ ತುಂಬಾ ಅಡ್ವಾನ್ಸ್ಡ್ ಆಪ್ಷನ್ ಇದು ನಾನು ಆಗ್ಲೇ ಹೇಳ್ದಲ್ಲ ನಾವು ಈ ವಿಡಿಯೋ ಸಾಫ್ಟ್ವೇರ್ ನ ಈ ವಿಡಿಯೋ ಪ್ಲೇಯರ್ ನ ನಾವು ಬರೀ ವಿಡಿಯೋನ ನೋಡ್ಲಿಕ್ಕೆ ಮಾತ್ರ ನಾವು ಬಳಸೋದು ಸೊ ಹಾಗಾಗಿ ನಿಮಗೆ ಯಾವಾಗಾದ್ರೂ ಫ್ರೀ ಟೈಮ್ ಅಲ್ಲಿ ಈ ಟೂಲ್ ಸೆಕ್ಷನ್ ಅಲ್ಲಿ ಹೋಗಿ ಇಲ್ಲಿ ಪ್ರಿಫರೆನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಇಂಟರ್ಫೇಸು ಆಡಿಯೋ ವಿಡಿಯೋ ಮತ್ತೆ ಸಬ್ ಟೈಟಲ್ಸು ಸೊ ಇನ್ಪುಟ್ ಮತ್ತೆ ಹಾಟ್ ಕೀಸ್ ಇವೆಲ್ಲ ಇದೆ ಇದನ್ನ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಇದನ್ನೆಲ್ಲ ಇತರ ಚೆಕ್ ಮಾಡಿ ಅನ್ಚೆಕ್ ಮಾಡಿ ಮಾಡಿ ಈ ತರ ಒಂದ್ ಸೇವ್ ಅಂತ ಕೊಟ್ಟಾಗ ಯಾವ ತರ ನಮ್ಮ ಈ ವಿಡಿಯೋ ಪ್ಲೇಯರ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ನೀವು ಒಂದ್ಸಲ ಗಮನಿಸಿ ಬೇಕಂದ್ರೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಇದನ್ನ ಬೇಕಂದ್ರೆ ನೀವು ಪ್ರತಿಯೊಂದು ಟ್ಯಾಬ್ಸ್ ಹೋಗಿ ನೀವು ನೋಡಬಹುದು ಅದಲ್ಲದೆ ನಿಮಗೆ ಈ ಟೂಲ್ಸ್ ಆಯ್ತು ಟೂಲ್ಸ್ ಅಲ್ಲಿ ಪ್ರಿಫರೆನ್ಸ್ ಮಾತ್ರ ನೋಡಿ ನೀವು ಉಳಿದಿರೋದೆಲ್ಲ ಏನ್ ಟಚ್ ಮಾಡಕ್ ಹೋಗ್ಬೇಡಿ ಅಂತಂದ್ರೆ ಎಲ್ಲ ತುಂಬಾ ಅಡ್ವಾನ್ಸ್ಡ್ ನೆಕ್ಸ್ಟ್ ವ್ಯೂ ಅಂತ ಬಂದಾಗ ನಮಗೊಂದು ಈ ವಿಡಿಯೋ ಫ್ರೇಮ್ ಇದೆಯಲ್ವಾ ಇದು ಯಾವ ತರ ಕಾಣಿಸ್ಬೇಕಂತ ತೋರಿಸುತ್ತೆ ಸೊ ಡೈರೆಕ್ಟ್ ಆಗಿ ಈ ವ್ಯೂ ಅಲ್ಲಿ ಚೆಕ್ ಮಾಡಿ ನೋಡಿ ಸ್ಟೇಟಸ್ ಬಾರ್ ಅಂತ ಚೆಕ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ಈ ಕೆಳಗಡೆ ಒಂದು ಬಾರ್ ಬಂತು ಈ ಫೈಲ್ ನೇಮ್ ಏನಿದೆ ಅದಕ್ಕೆ ಕೆಳಗಡೆ ತೋರಿಸ್ತಾ ಇದೆ ಇದು ಸೊ ಡೈರೆಕ್ಟ್ ಆಗಿ ಇಲ್ಲಿ ಇದನ್ನ ಮತ್ತೆ ಅನ್ಚೆಕ್ ಮಾಡ್ತೀನಿ ಏನ್ ಬೇಕೋ ನೀವು ನೋಡ್ಕೊಳ್ಳಿ ಅದು ಬಿಟ್ರೆ ಇಲ್ಲೊಂದು ಹೆಲ್ಪ್ ಅಂತ ಇದೆ ಅಲ್ವಾ ಹೆಲ್ಪಿಗೆ ಹೋಗಿ ನಾವು ಚೆಕ್ ಮಾಡಿದಾಗ
ಸೊ ಇದು ತೋರಿಸುತ್ತೆ. ಸೊ ಈ ವಿ ಎಲ್ ಸಿ ಮೀಡಿಯಾ ಪ್ಲೇಯರ್ ಬಗ್ಗೆ ನೀವು ಏನಾದರೂ ಮಾಹಿತಿ ತಿಳ್ಕೋಬೇಕು, ಎಕ್ಸ್ಟ್ರಾ ತಿಳ್ಕೋಬೇಕು ಅಂತಿದ್ರೆ ಪ್ರತಿಯೊಂದು ಇದು ಲಿಂಕ್ಸು, ಇದನ್ನು ಕ್ಲಿಕ್ ಮಾಡಿ ನೀವು ತಿಳ್ಕೋಬಹುದು. ಇದ್ರ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಮಾಹಿತಿ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ನಿಮಗೆ ಇಲ್ಲಿ ಅಬೌಟ್ ಅಂತ ಕೊಟ್ರೆ ಇದು ಕೂಡ ನಾವು ಯಾವ ವರ್ಷನ್ ಬಳಸ್ತಾ ಇದ್ದೀವಿ, ಅದ್ರ ಜೊತೆಗೆ ಈ ವಿಡಿಯೋ ಲ್ಯಾನ್ ಅನ್ನೋದು ಒಂದು ಸಂಸ್ಥೆ, ನಾನು ಇಲ್ಲಿ ತೋರಿಸ್ತೀನಿ, ಇದು ಅವ್ರ ಸಂಸ್ಥೆ. ಸೊ ಇದು ವಿಡಿಯೋ ಲ್ಯಾನ್ ಅನ್ನೋ ಸಂಸ್ಥೆ ಒಂದು ನಾನ್ ಪ್ರಾಫಿಟ್. ಇವರು ಈ ವಿ ಎಲ್ ಸಿ ಮೀಡಿಯಾ ಪ್ಲೇಯರ್ ಅನ್ನೋ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿರೋದು. ನೀವು ವಿ ಎಲ್ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ನೋಡ್ಬೋದು. ನಿಮಗೆ ಕಂಪ್ಲೀಟ್ ಆಗಿ ಅದರ ಒಳಗಡೆ ಏನೇನು ಫೀಚರ್ಸ್ ಇದೆ ಅಥವಾ ಏನೇನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ, ಚಟುವಟಿಕೆ ನಡೀತಾ ಇದೆ ಈ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಬೇಕಂದ್ರೆ ಅದನ್ನು ಹೋಗಿ ನೋಡ್ಬೋದು. ಮತ್ತೆ ಇಲ್ಲಿ ನಾನು ವಿ ಎಲ್ ಸಿಗೆ ಬರ್ತೀನಿ. ವಿ ಎಲ್ ಸಿ ಅಂತ ಬಂದಾಗ ನಾನು ಇವಾಗ ಈ ಸೆಕ್ಷನ್ಗೆ ಬರ್ತೀನಿ. ಇವಾಗ ಸೊ ಇದಾಯ್ತಾಗಲೇ ನಾನು ಪ್ಲೇ ಪಾಸ್ ಆಗ್ತಿದ್ದು, ಇದು ಸ್ಟಾಪು, ಇದು ನೆಕ್ಸ್ಟ್ ನೆಕ್ಸ್ಟ್ ಟ್ರ್ಯಾಕಿಗೆ, ಇದು ಪ್ರಿವಿಯಸ್ ಟ್ರ್ಯಾಕಿಗೆ ಹೋಗೋದು. ಇದನ್ನು ಸ್ವಲ್ಪ ಒತ್ತಿ ಇಟ್ಕೊಂಡ್ರೆ ಇದು ಜಂಪ್ ಆಗ್ತಾ ಹೋಗುತ್ತೆ, ಫಾಸ್ಟ್ ಆಗಿ ಫಾರ್ವರ್ಡ್ ಅಂದರೆ ಪ್ರೆಸ್ ಮಾಡ್ತೀನಿ ನೋಡಿ, ಈ ಥರ ಹೋಗುತ್ತೆ. ಬೇಡ ಅಂದರೆ ಇದನ್ನು ಮತ್ತೆ ವಾಪಸ್ ಬರುತ್ತೆ. ಸೊ ಈ ಸೆಕ್ಷನಲ್ಲಿ ಬರ್ತೀನಿ ಇವಾಗ. ಇದನ್ನು ಇಲ್ಲಿ ಬಂದರೆ ಇದು ಇದು ಫುಲ್ ಸ್ಕ್ರೀನ್ ಅಂತೇಳಿ. ಸೊ ಟಾಗಲ್ ಟು ಫುಲ್ ಸ್ಕ್ರೀನ್, ಪ್ರತಿಯೊಂದು ಪಾಯಿಂಟ್ ಮಾಡಿದರೆ ಅದು ಫುಲ್ ಸ್ಕ್ರೀನ್. ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಫುಲ್ ಸ್ಕ್ರೀನಿಗೆ ಬಂತಿದ್ದು. ಮತ್ತೆ ನಾನು ವಾಪಸ್ ಬಂದರೆ ನೋಡಿ ಈ ಥರ. ಸೊ ನೆಕ್ಸ್ಟು ಇಲ್ಲಿ ಇದು ಇದು ಈಕ್ವಲೈಸರ್, ಇದನ್ನು ಕ್ಲಿಕ್ ಮಾಡಿದರೆ ತುಂಬ ಅಡ್ವಾನ್ಸ್ ಸೆಷನ್ನು, ವಿಡಿಯೋ ಎಫೆಕ್ಟ್ಸು, ಸಿಂಕ್ರೊನೈಸೇಷನ್ ಇದೆಲ್ಲ ಅಡ್ವಾನ್ಸ್ಡ್ ಇದನ್ನೇನು ತಲೆ ಕೆಡಿಸ್ಕೋಬೇಡಿ. ಆಡಿಯೋ ಎಫೆಕ್ಟ್ ಇದು ಹೇಗಿರುತ್ತೋ ಆಗಿರಲಿ, ನಿಮಗೆ ಈಕ್ವಲೈಸರ್ಸ್ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಂದ್ರೆ ಇದನ್ನು ಎನೇಬಲ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೆಳಗಡೆ ಮೌಸ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಸೊ ಈ ಆಡಿಯೋ ಔಟ್ಪುಟ್, ಇದು ಆಡಿಯೋಗೆ ಸಂಬಂಧಪಟ್ಟಿದ್ದು, ಇದು ವಿಡಿಯೋಗೆ ಸಂಬಂಧಪಟ್ಟಿದ್ದು. ಈ ಆಡಿಯೋ ಎಫೆಕ್ಟ್ಸಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನೋಡಿ. ಇದನ್ನೆಲ್ಲ ನೀವು ಇದನ್ನ ಎನೇಬಲ್ ಮಾಡಿದಾಗ ಇದನ್ನು ಮೇಲೆ ಕೆಳಗಡೆ ಮಾಡಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಮತ್ತು ವಿಡಿಯೋ ಎಫೆಕ್ಟ್ಸ್ ಅಂತ ಬಂದಾಗ ಇಲ್ಲಿ ಕ್ರಾಪ್ ಇದೆ, ಕಲರ್ಸ್ ಇದೆ, ಮತ್ತು ಜಾಮೆಟ್ರಿ ಇದೆ, ಓವರ್ಲೇ ಇದೆ. ಇದನ್ನೆಲ್ಲ ತುಂಬ ಅಡ್ವಾನ್ಸ್ಡ್ ಇದು. ಬೇಕಂದರೆ ನಿಮ್ಮ ಫ್ರೀ ಟೈಮಲ್ಲಿ ಯಾವಾಗಾದರೂ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ರಾಪ್ ಮಾಡ್ಬೋದು ವಿಡಿಯೋ ಕರೆಕ್ಟಾಗಿ ಸೆಕ್ಷನ್ನಲ್ಲಿ. ಪ್ರತಿಯೊಂದು ಈ ಥರ ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡಿದಾಗ ಆ ವ್ಯಾಲ್ಯೂಸ್ ಚೇಂಜ್ ಮಾಡಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಸೊ ಜಾಮೆಟ್ರಿ ಕೂಡ ಅಷ್ಟೇ, ಇಂಟ್ರಾಕ್ಟಿವ್ ಝೂಮು ಅಥವಾ ಈ ಥರ ಮಾಡಿದಾಗ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಬೇಡ ಅಂದರೆ ನೀವು ಅದೇ ಥರ ಬಿಡ್ಬೋದು. ಹೆಚ್ಚಾಗಿ ಯಾರು ಜಾಸ್ತಿ ಇದನ್ನು ಬಳಸಲ್ಲ, ಬೈ ಡಿಫಾಲ್ಟ್ ಇದನ್ನು ಹಂಗೆ ಇಟ್ಕೊಂಡಿರ್ತಾರೆ. ಸೊ ಇದು ಈಕ್ವಲ್, ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಪ್ಷನ್ನು. ನೆಕ್ಸ್ಟ್ ಬಂದು ಇದು ಇದು ಪ್ಲೇಲಿಸ್ಟ್. ಈ ಥರ ನಾನು ಕ್ಲಿಕ್ ಮಾಡ್ತೀನಿ ಇವಾಗ, ಕ್ಲಿಕ್ ಮಾಡಿದಾಗ ಇಷ್ಟು ಆಪ್ಷನ್ಸ್ ಬರುತ್ತೆ. ಈ ಪ್ಲೇಲಿಸ್ಟ್ ಸದ್ಯಕ್ಕೆ ಒಂದೇ ವಿಡಿಯೋ ಪ್ಲೇ ಆಗ್ತಾ ಇರೋದ್ರಿಂದ ಇದೊಂದು ಆಪ್ಷನ್ ಇದೆ. ಸೊ ಈ ಮ್ಯೂಸಿಕ್ ಮೀಡಿಯಾ ಲೈಬ್ರರಿ, ಸೊ ಇದೊಂದು ಕಂಪ್ಯೂಟರ್, ನಮ್ಮ ನನ್ನ ಕಂಪ್ಯೂಟರಲ್ಲಿ ಎಷ್ಟು ವಿಡಿಯೋ ಫೈಲ್ಸ್ ಇದೆ ಅಂತ ಅದು ಇಲ್ಲೇ ತೋರಿಸ್ಬಿಡುತ್ತೆ. ಇದು ಫೋಲ್ಡರ್ಸು ಏನಿದೆಲ್ಲ, ಮೈ ವಿಡಿಯೋಸು, ಮೈ ಮ್ಯೂಸಿಕ್, ಮೈ ಪಿಕ್ಚರ್ಸು ಇಲ್ಲಿದೆ ನೋಡಿ. ಮ್ಯೂಸಿಕ್ಕು, ಪಿಕ್ಚರ್ಸು, ವೀಡಿಯೋಸು ಇದೇ ಫೋಲ್ಡ್ರಲ್ಲಿರೋ ಅದು ಆಪ್ಷನ್ಸ್ ಎಲ್ಲ ಅಲ್ಲಿ ಡೈರೆಕ್ಟಾಗಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ಅಡ್ವಾನ್ಸ್ಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವು ಸ್ಕ್ರೀನ್ ಕ್ಯಾಪ್ಚರು ಮಾಡ್ಬೋದು, ವಿಡಿಯೋ ಕ್ಯಾಪ್ಚರು ಮಾಡ್ಬೋದು, ಅಂದರೆ ರೆಕಾರ್ಡಿಂಗ್ ಎಲ್ಲ ಮಾಡ್ಬೋದು, ಅದೊಂದು ಆಪ್ಷನ್ ಇದೆ. ಇಲ್ಲೊಂದು ಇದೆಲ್ಲ ಇಲ್ಲಿ ರೆಕಾರ್ಡಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ವ. ಸೊ ಈಗ ನೋಡಿ, ಒಂದು ಆಪ್ಷನ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಮತ್ತೆ ಪ್ಲೇಲಿಸ್ಟ್ ಬರ್ತೀನಿ ನಾನು. ಇಲ್ಲಿ ಪ್ಲೇಲಿಸ್ಟ್ ಒಂದು ಫೈಲ್ ಪ್ಲೇ ಆಗ್ತಾ ಇದೆ, ಅದರದ್ದು ನಾವಿಲ್ಲಿ ಸ್ವಲ್ಪ ಅಗಲ ಮಾಡ್ಕೋಬೋದು ಏನು ತೊಂದರೆ ಇಲ್ಲ. ನೋಡಿ ಈ ಥರ ಇಲ್ಲಿ ವಿಡಿಯೋ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ಇಲ್ಲಿ, ಜೊತೆಗೆ ಇಲ್ಲಿ ಲಿಸ್ಟ್ ನೋಡ್ಬೋದು ಯಾವ ಥರ ಇರುತ್ತೆ. ಸೊ ಇದಕ್ಕೆ ನಾನು ಜಾಸ್ತಿ ಇನ್ನೂ ಫೈಲ್ಸ್ನ ನಾನು ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಕೆಲವು ಅಡ್ವಾನ್ಸ್ ಆಪ್ಷನ್ಸ್ ಇರುತ್ತೆ, ಏನೇನು ಮಾಡ್ಬೋದು ಅಂತ. ಸೊ ಇದನ್ನು ಕೂಡ ಒಂದ್ಸಲ ನೀವು ಶೋ ಕಂಟೈನಿಂಗ್ ಡೈರೆಕ್ಟ್ರಿ, ಈ ಫೈಲ್ ಎಲ್ಲಿದೆ ಅಂತ ನೀವು ನೋಡಬೇಕಂದ್ರೆ ಅದು ಹೋಗ್ಬೋದು. ಪ್ಲೇಲಿಸ್ಟ್ ಕ್ಲೋಸ್ ಮಾಡ್ಬೋದು. ಸೊ ರಿಮೂವ್ ಸೆಲೆಕ್ಟೆಡ್ ರಿಮೂವ್ ಮಾಡಬೇಕಂದ್ರೆ ಮಾಡ್ಬೋದು. ಸೇವ್ ಪ್ಲೇಲಿಸ್ಟ್, ಸೇವ್ ಇಲ್ಲೇ ನೋಡಿ, ಆಗಲೇ ಹೇಳ್ದಲ್ಲ ಸೇವ್ ಮಾಡೋದಂತ. ಇದನ್ನು ಸೇವ್ ಮಾಡಿದರೆ ಸೊ ಫ್ಯೂಚರಲ್ಲಿ ಈ ಪ್ಲೇಲಿಸ್ಟ್ ಹಾಗೆ ಓಪನ್ ಮಾಡಿದಾಗ ಆಗುತ್ತೆ. ಸೊ ಈ ಫೈಲ್ನ ಸಾರ್ಟ್ ಮಾಡಬೇಕಾ, ಮತ್ತು ಡಿಸ್ಪ್ಲೇ ಸೈಜ್ ಇನ್ಕ್ರೀಸ್ ಮಾಡಬೇಕಾ, ಕಡಿಮೆ ಮಾಡಬೇಕಾ, ಎಲ್ಲ ಇರುತ್ತೆ. ಏನು ನಾನು ಈಗ ಫಸ್ಟ್ ತೋರಿಸ್ತೀನಿ, ಇಲ್ಲಿ ಕೆಲವು ಫೈಲ್ಸ್ನ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಆಡಿಯೋ ಫೈಲ್ಸು ಇದೆ ಮತ್ತು ವಿಡಿಯೋ ಫೈಲ್ಸು ಇದೆ. ಸೊ ಇದನ್ನೆಲ್ಲ ನಾನು ಫಸ್ಟಿಗೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಹಾಕ್ತೀನಿ ನಾನು. ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಇಷ್ಟು ಫೈಲ್ಸ್ ಇದೆ ಇವಾಗ. ಸೊ ನಾನು ಬೇಕಂದರೆ ಇದನ್ನು ಡಿಸ್ಪ್ಲೇ ಸೈಜ್ ದೊಡ್ಡದು ಮಾಡ್ಕೋಬೇಕಂದ್ರೆ ನೋಡಿ ಈ ಥರ, ಈ ಥರ ಮಾಡ್ಬೋದು. ಸೊ ನನಗೆ ಬೇಡ ಅಂದರೆ ಇದನ್ನು ಸ್ವಲ್ಪ ಇನ್ನೂ ಚಿಕ್ಕದು ಮಾಡ್ಕೊತೀನಿ. ಇದನ್ನು ವಿಡಿಯೋ ಫೈಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಬಟ್ ಆಡಿಯೋ ಫೈಲ್ಸ್ ಇದು ಇದು ಆಡಿಯೋ ಫೈಲು. ಸೊ ಇದು ಆಡಿಯೋ ಫೈಲ್ ಆಗಿರೋದ್ರಿಂದ ಅದಕ್ಕೊಂದು ಇಮೇಜ್ ಇದೆ, ಅದು ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಷ್ಟೇ. ಇದು ಇದಕ್ಕೇನು ಇಮೇಜ್ ಇಲ್ಲ, ಹಾಗಾಗಿ ಅದು ಹೇಗೆ ತೋರಿಸ್ತದೆ. ನಾನು ವಾಪಸ್ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇದನ್ನು ನಾವು ಬೇಕಂದರೆ ಶಿಫ್ಟ್ ಮಾಡ್ಕೋಬೋದು, ಮೇಲೆ ಶಿಫ್ಟ್ ಮಾಡ್ಕೊತೀರ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೆ ಹಿಂಗೆ ಕೆಳಗಡೆ ಹಾಕೋಬೋದು. ಸೊ ಈ ಪ್ಲೇಲಿಸ್ಟೆಲ್ಲ ಈ ಥರ ಸೇವ್ ಮಾಡಿಕೊಂಡು ನಾವು ಬೇಕಂದರೆ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇಷ್ಟಿದೆ, ಇಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಕೆಳಗಡೆ. ಸೊ ಈ ಪ್ಲೇಲಿಸ್ಟಲ್ಲಿ ಬೇಕಂದರೆ ಎಲ್ಲ ಕಂಟ್ರೋಲ್ ಎ ಅಂತ ಕೊಟ್ಟರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ನೀವು ಡಿಲೀಟ್ ಮಾಡಿದರೂ, ನೀವು ಯಾವುದಾದ್ರೂ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು, ಅಥವಾ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾರು ಬೇಕೋ ಅದನ್ನು ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದನ್ನು ಬೇಕಂದರೆ ಸೇವ್ ಮಾಡ್ಕೋಬೋದು, ಈ ಫೈಲ್ನ ಸೇವ್ ಮಾಡ್ಕೋಬೋದು, ಅಥವಾ ಈ ಪ್ಲೇಲಿಸ್ಟ್ನೇ ಸೇವ್ ಮಾಡ್ಕೋಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಇದನ್ನು ಬೇಕಂದರೆ
ಸೊ ಅದು ಬಿಟ್ಟರೆ ಮತ್ತೆ ನಾನು ವಾಪಸ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಸದ್ಯಕ್ಕೆ ಏನು ಪ್ಲೇ ಆಗ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಹೋಗಿ ನಾನು ಹೇಳ್ತೀನಲ್ಲ ಈ ವಿಜುವಲೈಸೇಷನ್ ಇದನ್ನು ಮಾಡಿದಾಗ ನೋಡಿ ಈ ಥರ ಬರುತ್ತೆ ವಿಡಿಯೋ ಅಲ್ಲವಾ. ಸುಮ್ಮನೆ ಖಾಲಿ ಬರೀ ಖಾಲಿ ಕಾಣಿಸುತ್ತೆ, ನಮಗೆ ಸ್ವಲ್ಪ ಏನಾದರೂ ಗ್ರಾಫಿಕ್ಸ್ ಬೇಕು ಅಂದರೆ ಮಾಡ್ಬೋದು, ಇದು ಬೇಡ ಅಂದರೆ ಡಿಸೇಬಲ್ ಮಾಡ್ತೀನಿ ನಾನು. ಈಗ ಮತ್ತೆ ನಾನು ಇವಾಗ ವಿಡಿಯೋನೇ ಪ್ಲೇ ಮಾಡ್ತೀನಿ ನಾನು. ಸೊ ಈ ಆಪ್ಷನ್ ಆಯಿತು, ಇದು ಶಫಲಿಂಗ್ ಮತ್ತು ಪ್ಲೇಲಿಸ್ಟ್ ಆಗ್ತಿದ್ದು, ಪ್ಲೇಲಿಸ್ಟ್ನ ಆ್ಯಡ್ ಮಾಡೋದು ಇಲ್ಲಿ. ಸೊ ಟಾಗಲ್ ಪ್ಲೇಲಿಸ್ಟು ಇದೇನಂದರೆ ಆಪ್ಷನ್ನು ಏನು ಗೊತ್ತಾಯಿತು. ಸೊ ಇದನ್ನು ನಾನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ, ಈಗ ಸದ್ಯಕ್ಕೆ ಡಿಸೇಬಲ್ ಆಗಿದೆ. ಇವಾಗ ನೆಕ್ಸ್ಟು ಟೋಟಲ್ ಎಷ್ಟು ಫೈಲ್ಸ್ ಇದೆ, ಒಂದು ಹತ್ರ ಫೈಲ್ಸ್ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ ಟಾಗಲ್ ಬಿಟ್ವೀನ್ ಲೂಪು ಒಂದು, ಈ ಬರೀ ಈಗ ಒಂದು ಈ ವಿಡಿಯೋ ಪ್ಲೇ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿವರೆಗೆ ಪ್ಲೇ ಆಗ್ತಾ ಇದೆ. ಇದನ್ನು ಮತ್ತೆ ಇನ್ನೊಂದು ಸಲ ಪ್ಲೇ ಆಗಬೇಕು ಅಂದರೆ ಈ ಥರ ಫಸ್ಟ್ ಡಿಸೇಬಲ್ ಆಗಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಫಸ್ಟ್ ಫೈಲಿಂದ ಕೊನೆ ಫೈಲ್ವರೆಗೆ ಪ್ಲೇ ಆಗುತ್ತೆ. ಮತ್ತೆ ಈ ಲಾಸ್ಟ್ ಫೈಲ್ ಮುಗಿದ ಮೇಲೆ ಇವಾಗ ಇದನ್ನು ನಾನು ಪ್ಲೇ ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಟ್ಟಾಗ ಮತ್ತೆ ಸೀದಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಇದು ಡಿಸೇಬಲ್ ಆಗಿದೆ, ಓಕೆ ಇವಾಗ ಪ್ಲೇ ಆಗುತ್ತೆ ನೋಡಿ. ಸೊ ನಾನು ನೆಕ್ಸ್ಟ್ ಅಂತ ಕೊಟ್ಟಾಗ ಮತ್ತೆ ಫಸ್ಟಿಂದ ಪ್ಲೇ ಆಗುತ್ತೆ. ಸೊ ಮತ್ತೆ ನಾನು ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲೊಂದು ಸೆಂಟ್ರಿಗೆ ಒಂದು ಲೈನ್ ಇದೆಯಲ್ಲ, ಇದಂದರೆ ಏನರ್ಥ ಅಂದರೆ, ಸೊ ಈ ಫೈಲ್ ಏನಾದರೂ ಕೊನೆ ಆದಮೇಲೆ ಮತ್ತೆ ಫಸ್ಟಿಂದ ಇದೆಲ್ಲ ನೆಕ್ಸ್ಟ್ ಇದು ಪ್ಲೇ ಆಗಲ್ಲ, ಮತ್ತೆ ಇದೇ ಫೈಲ್ ಪ್ಲೇ ಆಗುತ್ತೆ, ರಿಪೀಟ್ ಮಾಡಲ್ಲಿ ಇದು ಪ್ಲೇ ಆಗುತ್ತೆ. ಸೊ ಟಾಗಲಲ್ಲಿ ಸೊ ಇದರಲ್ಲಿ ಮೂರು ಆಪ್ಷನ್ ಬರುತ್ತೆ. ಒಂದು ಈ ಥರ ಇದ್ದಾಗ ಏನಾಗುತ್ತೆ, ಸೊ ಡೈರೆಕ್ಟಾಗಿ ಆ ಒಂದೇ ಫೈಲು ರಿಪೀಟ್ ಆಗ್ತಾ ಇರುತ್ತೆ. ಇದನ್ನು ತೆಗೆದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ಇಲ್ಲಿವರೆಗೆ ಬಂದು ಫುಲ್ ಎಲ್ಲ ಫೈಲ್ಸ್ ಒಂದ್ಸಲ ಪ್ಲೇ ಆಗಿ ನಿಂತ್ಕೊಂಡ್ಬಿಡುತ್ತೆ. ಅಥವಾ ನಾವು ಬೇಕಂದರೆ ಇದನ್ನು ಎನೇಬಲ್ ಮಾಡಿದರೆ ಮತ್ತೆ ಇಲ್ಲಿವರೆಗೆ ಬಂದು ಪ್ಲೇ ಆದಮೇಲೆ ಮತ್ತೆ ಇಲ್ಲಿಂದ ಇನ್ನೊಂದು ಫೈಲ್ ಇನ್ನೊಂದ್ಸಲ ಲೂಪಲ್ಲಿ ಪ್ಲೇ ಆಗುತ್ತೆ, ಅದಕ್ಕೆ ಲೂಪಿಂಗ್ ಅಂತ ಅಂತಾರೆ. ಸೊ ಇದು ಬಂದು ಶಫಲ್ ಇದು. ಸೊ ಶಫಲ್ ಅಂತ ಕೊಟ್ಟಾಗ ಏನಾಗುತ್ತೆ, ರ್ಯಾಂಡಮ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ನಾನು ಸುಮ್ಮನೆ ನೆಕ್ಸ್ಟ್ ಅಂತ ಕೊಟ್ಟರೆ ಎಲ್ಲಿಗೆ ಜಂಪ್ ಆಗುತ್ತೆ ನೋಡಿ ನೋಡಿ, ಇದು ಪ್ಲೇ ಆಗ್ತಾ ಇತ್ತು, ಡೈರೆಕ್ಟಾಗಿ ಇದು ಪ್ಲೇ ಆಗಿ ಸ್ಟಾರ್ಟ್ ಆಯಿತು ಅಲ್ವಾ. ನೆಕ್ಸ್ಟ್ ಇದನ್ನು ಪ್ಲೇ ಆಗ್ತೀನಿ, ಮತ್ತೆ ಎಲ್ಲೋ ಮೇಲಿರೋದು ಬಂತು ನೋಡಿ ಈ ಥರ. ಸೊ ಈ ರೀತಿಯಲ್ಲಿ ನಾವು ಜಂಪ್ ಮಾಡಲಿಕ್ಕೆ ಒಂದು ಪ್ಲೇಲಿಸ್ಟಲ್ಲಿ ಶಫಲ್ ಆಗಿ ಅದು ಪ್ಲೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಷ್ಟೇ. ಬೇಡ ಅಂದರೆ ಇದು ಇದು ಡಿಸೇಬಲ್ಲು, ಇದನ್ನು ಕೂಡ ಡಿಸೇಬಲ್ ಮಾಡ್ತೀನಿ ನಾನು. ಹಾಂ, ಈಗ ಡಿಸೇಬಲ್ ಆಗಿದೆ ಅದು. ಸೊ ಈ ರೀತಿಯಲ್ಲಿ ನೀವು ನೋಡ್ಕೋಬೋದು, ಇದು ವಾಲ್ಯೂಮ್ನ ಜಾಸ್ತಿ ಕಡಿಮೆ ಮಾಡ್ಕೋಬೇಕಂದ್ರೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಮೌಸ್ ಪಾಯಿಂಟರ್ ಇಟ್ಕೊಂಡು ಮಾಡ್ಬೋದು. ಮತ್ತು ನಾನು ಇಲ್ಲಿ ವೀಡಿಯೋಗೆ ಬರ್ತೀನಿ ನಾನು, ಮತ್ತು ಇದು ಪ್ಲೇ ಆಗ್ತಾ ಇರಲಿ ಇಲ್ಲಿ. ಸೊ ತುಂಬ ಸಿಂಪಲ್ ಆಗಿದೆ ಬಳಸಲಿಕ್ಕೆ. ಸೊ ನೀವು ಇದನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಸೊ ಮುಖ್ಯವಾಗಿ ಸೊ ಮಕ್ಕಳಿಗೆ ಶಿಕ್ಷಕರು ನೀವೆಲ್ಲ ಒಂದು ಶೈಕ್ಷಣಿಕ ವೀಡಿಯೋಸ್ನ ತೋರಿಸ್ಲಿಕ್ಕೆ ಈ ವಿಡಿಯೋ ಪ್ಲೇಯರ್ ತುಂಬ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ಏನಾದರೂ ಆಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಪ್ಲೇ ಮಾಡುತ್ತೆ. ಸೊ ಆಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಸಪೋರ್ಟ್ ಮಾಡೋದ್ರಿಂದ ನೀವು ಆಡಿಯೋ ಕೂಡ ಪ್ಲೇ ಮಾಡ್ಬೋದು ಅಥವಾ ವಿಡಿಯೋ ಕೂಡ ಪ್ಲೇ ಮಾಡ್ಬೋದು. ಸೊ ನೀವು ಇದನ್ನು ಒಂದ್ಸಲ ಪ್ರಯತ್ನ ಪಡಿ, ಪ್ರಾಕ್ಟೀಸ್. ಸೊ ನೋಡಿ ಒಂದ್ಸಲ ನಿಮ್ಮ ಮಕ್ಕಳಿಗೆ ಕೂಡ ತೋರಿಸಿ. ಸೊ ಪ್ರಾಕ್ಟೀಸ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ವೀಡಿಯೋನಲ್ಲಿ ನಿಮಗೆ ಮತ್ತೊಂದು ಹೊಸ ಸಾಫ್ಟ್ವೇರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.